ಎಸಿಎ ಫೋರ್ತ್ ಸೆಮಿಸ್ಟರ್ ಎನ್ಇಬಿ ಸಿಲೆಬಸ್ ನವರಿಗೆ ನಾವು ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದಷ್ಟು 8 ಮಾರ್ಕ್ಸ್ ನ ತಿಳ್ಕೊಂಡ್ವಿ, ಅಥವಾ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ತಿಳ್ಕೊಂಡ್ವಿ. ಇವತ್ತು 15 ಮಾರ್ಕ್ಸ್ 2020-23 ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಇದೆ. ಗಿವನ್ ಬಿಲೋ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ವಿಶಾಲ್ ಲಿಮಿಟೆಡ್ ಆಸ್ ಆನ್ 31st of March 2003. 10,008% ಪ್ರಿಫರೆನ್ಸ್ ಶೇರ್ಸ್ 10 each, 1 lakh. 10,000 ಈಕ್ವಿಟಿ ಶೇರ್ಸ್ ಆಫ್ 10 each, 1 lakh. ರೈಟರ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಗುಡ್ ವಿಲ್ ಬಿಲ್ಡಿಂಗ್ ಪ್ಲಾಂಟ್ ಡೇಟಾ ಸ್ಟಾಕ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಕ್ಯಾಶ್. ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾನೆ, ದ ಫಾಲೋಯಿಂಗ್ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ವಾಸ್ ಅಡಾಪ್ಟೆಡ್. ರುಪೀಸ್ 10 ಪ್ರಿಫರೆನ್ಸ್ ಶೇರ್ಸ್ ವರ್ ಟು ಬಿ ರೆಡ್ಯೂಸ್ ಟು ಅನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ 80. ಅಂದ್ರೆ 10 ರೂಪಾಯಿ ಕೊಟ್ಟಿರ್ತಕ್ಕಂತಹ ಪ್ರಿಫರೆನ್ಸ್ ಶೇರ್ ಹೋಲ್ಡರು 10 ರೂಪಾಯಿ ಬದಲು ಅವನು ಎಷ್ಟು ಇಳಿಸ್ಕೊಳ್ತಾ ಇದ್ದಾನೆ, 8 ರುಪೀಸ್ ಇಳಿಸ್ಕೊಳ್ತಾ ಇದ್ದಾನೆ. ಇನ್ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ, 2 ರುಪೀಸ್ ಬಿಟ್ಕೊಡ್ತಾ ಇದ್ದಾನೆ. ಹಾಗೆ ರುಪೀಸ್ 10 ಈಕ್ವಿಟಿ ಶೇರ್ಸ್ ವರ್ ಟು ಬಿ ರೆಡ್ಯೂಸ್ ಟು ಅನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ರುಪೀಸ್ 5 each. 10 ರೂಪಾಯಿ ಈಕ್ವಿಟಿ ಶೇರ್ಸ್ ಕೊಟ್ಟವನು 5 ರೂಪಾಯಿ ಇಳಿಸ್ಕೊಳ್ತಾ ಇದ್ದಾನೆ, ಇನ್ 5 ರೂಪಾಯಿನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ. ಕ್ರೆಡಿಟರ್ಸ್ ಅಗ್ರೀ ಟು ಫೋರ್ಗೋ 16,000 ರುಪೀಸ್. ಕ್ರೆಡಿಟರ್ಸ್ 16,000 ರೂಪಾಯಿ ಅಷ್ಟು ಬಿಟ್ಕೊಡ್ತಾ ಇದ್ದಾರಂತೆ. ದ ಅಮೌಂಟ್ ಅವೈಲಬಲ್ ವಾಸ್ ಟು ಬಿ ಯೂಟಿಲೈಸ್ ದ ನಾಮಿನಲ್ ಅಸೆಟ್ಸ್ ಅಂಡ್ ದ ಬ್ಯಾಲೆನ್ಸ್ ಎನಿ ಟು ಬಿ ರಿಟರ್ನ್ ಆಫ್ ಫ್ರಮ್ ದ ಗುಡ್ ವಿಲ್. ಎಲ್ಲ ನಾಮಿನಲ್ ಅಸೆಟ್ಸ್ ಯಾವ್ದಾವ್ದಿದೆ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಅದು ಬಿಟ್ರೆ ಉಳಿದಿರೋ ಅಮೌಂಟ್ ಅನ್ನ ಗುಡ್ ವಿಲ್ ಅಲ್ಲಿ ಮೈನಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಪಾಸ್ಟ್ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪ? ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಜರ್ನಲ್ ಎಂಟ್ರೀಸ್ ಮಾಡೋಣ. ಜರ್ನಲ್ ಎಂಟ್ರೀಸ್ ಡೇಟು ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಡೆಬಿಟ್ ಮತ್ತೆ ಕ್ರೆಡಿಟ್ ಸರಿನೇನಪ್ಪ? ಈಗ ಏನೇನ್ ಬರುತ್ತೆ, ಹ್ಯಾಂಗ್ ಬರುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಜರ್ನಲ್ ಎಂಟ್ರಿ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 1 lakh. 2 ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ ಟೋಟಲ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದ್ಯಪ್ಪ ಅಂದ್ರೆ 10,000 ಇದೆ. ಕರೆಕ್ಟ್? ಈ 10,000 ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ರೂಪಾಯಿ ಗಿಳಿಸ್ಕೊಳ್ತಾ ಇದ್ರೆ 10 ರುಪೀಸ್ ಇಂದ 8 ರುಪೀಸ್ ಗಿಳಿಸ್ಕೊಳ್ತಾ ಇದ್ರೆ ಅದಕ್ಕೆ 80,000 ರುಪೀಸ್ ಬರುತ್ತೆ. ಇನ್ನು ಉಳಿದಂತೆ 20,000 ನ ಏನ್ ಮಾಡ್ತಾ ಇದ್ರೆ ಬಿಟ್ಕೊಡ್ತಾ ಇದ್ರೆ ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 20,000 ರುಪೀಸ್ ಆಯ್ತು. ನೆರೇಷನ್ ಏನಂತ ಬರೀತೀವಿ ಅಂದ್ರೆ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಅಂತ ಬರೀತೀವಿ. ಅಲ್ಲಿಗೆ ಫಸ್ಟ್ ಜರ್ನಲ್ ಎಂಟ್ರಿ ಮುಗಿಯಿತು. ಎರಡನೇದ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಈಕ್ವಿಟಿ ಶೇರ್ಸ್ 10 ರೂಪಾಯಿ ಕೊಟ್ಟವರು 5 ರೂಪಾಯಿ ಇಳಿಸ್ಕೊಳ್ತಾರೆ, ಇನ್ 5 ರೂಪಾಯಿ ಬಿಟ್ಕೊಳ್ತಾ ಇದ್ರೆ ಹಾಗಾದ್ರೆ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 1 lakh. 2 ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಒಟ್ಟು ಎಷ್ಟು ಜನ ಇದಾರೆ, 10,000 ಜನ ಇದಾರೆ, 5 ರೂಪಾಯಿಗೆ ಅಂದ್ರೆ 50,000. ಇನ್ನ 50,000 ರೂಪಾಯಿನ ಎಲ್ಲಾಗ್ತಾ ಇದೀವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಆಗ್ತಾ ಇದೀವಿ. ನರೇಷನ್ ಏನಂತ ಬರೀತೀರಾ, ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್. ಇದಾದ್ಮೇಲೆ ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ರೆಡಿಟರ್ಸ್ ಸುಮಾರು 16,000 ರೂಪಾಯಿ ಅಷ್ಟು ಕ್ರೆಡಿಟರ್ಸ್ ಏನ್ ಮಾಡ್ತಾ ಇದ್ರೆ ಬಿಟ್ಕೊಳ್ತಾ ಇದ್ರೆ, ಆಳಾಗ ಹೋಗ್ರ 16,000 ರೂಪಾಯಿ ಇಟ್ಕೊಂಡಿದ್ದೀವಿ, ಮಿಕ್ಕಿ ದುಡ್ಡಾದ್ರೂ ಕೊಡ್ರಪ್ಪ ಕರೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇ ಜರ್ನಲ್ ಎಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 16,000 ರುಪೀಸ್ ಅನ್ನು ಬಿಟ್ಕೊಟ್ಟಿದ್ದಾರೆ. ಬೀಯಿಂಗ್ ಕ್ರೆಡಿಟರ್ಸ್ ರೆಡ್ಯೂಸ್ಡ್, ಕರೆಕ್ಟ್ ಏನಪ್ಪ?
ಈಗ ಒಟ್ಟು ಎಷ್ಟು ದುಡ್ಡು ಇದೆ ಅಂದ್ರೆ 20 70 ಮತ್ತೆ 80. ಹಾಗಾದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 86,000. ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಎಷ್ಟಿದೆ ನೋಡಿ, 5,000 ರುಪೀಸ್ ಇದೆ ಸರ್. ಪ್ರಾಫಿಟ್ ಅಂಡ್ ಲಾಸ್ 5,000 ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 6,000 ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 6,000 ಇದೆ. ಇನ್ನು ಉಳಿದಿದ್ದನ್ನ ಗುಡ್ವಿಲ್ ಅಲ್ಲಿ ರಿಟರ್ನ್ ಮಾಡೋಣ. ಎಷ್ಟು ಬರುತ್ತೆ ಗುಡ್ವಿಲ್? ನೋಡಿ 86 11 ಹೋದ್ರೆ ಇನ್ನು 75,000 ರೂಪಾಯಿ ಅಷ್ಟು ಕಡಿಮೆ ಮಾಡ್ತೀವಿ. ಕರೆಕ್ಟಾ? ನೋಡಿ ಗುಡ್ವಿಲ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 2 ಲಕ್ಷ ರೂಪಾಯಿ ಇದೆ. ಅದರಲ್ಲಿ 75,000 ರೂಪಾಯಿ ಡಮ್ಮಿ. ಈಗ ಏನಂತ ಬರೀತೀವಿ? ಬೀಯಿಂಗ್ ದಿ ಅಬೌವ್ ಅಸೆಟ್ಸ್ ಎಲಿಮಿನೇಟೆಡ್. ಓಕೆನಾ? ಅಲ್ಲಿಗೆ 4 ಜರ್ನಲ್ ಎಂಟ್ರಿ ಆಯಿತು. ಈ 4 ಜರ್ನಲ್ ಎಂಟ್ರಿ ಆದ್ಮೇಲೆ ನಾವು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕು. ಇದನ್ನ ಮಾಡೋದು ಹೊಸ ಫಾರ್ಮೆಟ್ ಅಲ್ಲಿ ಮಾಡಬೇಕು. ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಮಾಡಬೇಕು. ವರ್ಟಿಕಲ್ ಫಾರ್ಮೆಟ್ ಅಂದ್ರೆ ಈಗ ಹೀಗೆ ಇರುತ್ತೆ. ಒಂದರ ಕೆಳಗಡೆ ಒಂದು. ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ, ಮತ್ತೆ ನೋಟ್ ನಂಬರ್, ಮತ್ತೆ ಅಮೌಂಟ್. ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಲ್ಲಿ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10,000 ಪ್ರಿಫರೆನ್ಸ್ ಶೇರ್ಸ್, 10 ಈಚ್, 8 ಪೇಯ್ಡ್ ಅಪ್ ಆಗಿದ್ದಾರೆ. ಕರೆಕ್ಟಾ? 10 ರೂಪಾಯಿಂದ ಎಷ್ಟು ತಿಳಿಸ್ಕೊಂಡಿದ್ದಾರೆ? 8 ರುಪೀಸ್. ಅಲ್ಲಿಗೆ 80,000 ರುಪೀಸ್ ಆಯ್ತು. ಹಾಗೆ ಪ್ರಿಫರೆನ್ಸ್ 10,000 ಈಕ್ವಿಟಿ ಶೇರ್ಸ್, ಹೌದಾ, 10 ಈಚ್, 5 ಪೇಯ್ಡ್ ಅಪ್ ಆಗಿದ್ದಾರೆ. ಕರೆಕ್ಟಾ? ಅಲ್ಲಿಗೆ ಇವ್ರು ಎಷ್ಟಾಯ್ತು? 50,000 ಆಯ್ತು. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಏನು ಇಲ್ಲ. ಮೂರನೇದು ನಾನ್ ಕರೆಂಟ್ ಲಯಬಿಲಿಟಿ, ಏನಾದರೂ ಡಿಬೆಂಚರ್ಸ್ ಅಂತ ಏನಾದರೂ ಇದ್ದಾರಾ? ಇಲ್ಲ ಸರ್. ಏನು ಇಲ್ಲ. ನಾಲ್ಕನೇದು ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಅದರಲ್ಲಿ ಕ್ರೆಡಿಟಾರ್ಸ್ ಒಟ್ಟು ಎಷ್ಟಿದ್ದಾರಪ್ಪ? 36,000 ಇದೆ ಸರ್. 36,000 16,000 ಬಿಟ್ಕೊಟ್ಟಿದ್ದಾರೆ ಪಾಪ. ಕರೆಕ್ಟಾ? ಕರೆಕ್ಟ್ ಸರ್. ಅಲ್ಲಿಗೆ ಇನ್ನ 20,000 ಇರುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದ್ಯಪ್ಪ? 40,000. ಅದೊಂದೇನು ಚೇಂಜ್ ಆಗಲ್ಲ. ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ 1,90,000 ಬ್ಯಾಲೆನ್ಸ್ ಶೀಟ್ ಟೋಟಲ್ ಲಯಬಿಲಿಟಿ ಸೈಡ್ ಆಯಿತು. ಈಗ ಅಸೆಟ್ ಸೈಡ್ ಅಲ್ಲಿ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್. ಇದರಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದ್ಯಾವ್ದು ಅಂದ್ರೆ ಬಿಲ್ಡಿಂಗ್ ಇದೆ 8,000, ಏನೂ ಚೇಂಜ್ ಆಗಿಲ್ಲ. ಏನಾದ್ರೂ ಆಗಿದ್ಯಾ? ಇಲ್ಲ ಸರ್. ಏನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಚೇಂಜ್ ಆಗಿಲ್ಲ. ಪ್ಲಾಂಟ್, ಪ್ಲಾಂಟ್ ಎಷ್ಟಿದೆ? 10,000 ಇದೆ. ಆಮೇಲೆ ಡೆಟರ್ಸ್, ಡೆಟರ್ಸ್ ಅಲ್ಲ. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಗುಡ್ವಿಲ್ ಇದೆ. ಗುಡ್ವಿಲ್ ಒಟ್ಟು 2 ಲಕ್ಷ ಇದೆ. ಇದರಲ್ಲಿ 75,000 ರೂಪಾಯಿ ಮೈನಸ್ ಮಾಡಬೇಕು. ಕರೆಕ್ಟಾ? ಇನ್ ಎಷ್ಟು ಬರುತ್ತೆ? 1,25,000 ಬಂತು. ನೆಕ್ಸ್ಟ್ ಎರಡನೇದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದು ಎಷ್ಟು ಏನಿದೆ? ಡೆಟಾರ್ಸ್. ಎಷ್ಟಿದ್ದಾರೆ ಡೆಟರ್ಸ್? 2,400. ಆಮೇಲೆ ಸ್ಟಾಕ್ ಇದೆ. ಎಷ್ಟಿದೆ ಸ್ಟಾಕ್? 44,000 ಇದೆ. ಆಮೇಲೆ ಏನಿದೆ? ಅಷ್ಟು ಕ್ಯಾಶ್ ಇದೆ. ಕ್ಯಾಶ್ ಎಷ್ಟಿದೆ? ಕ್ಯಾಶ್ 600 ರೂಪಾಯಿ ಕ್ಯಾಶ್ ಇದೆ. ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದ್ರೆ 1,90,000 ರೂಪಾಯಿ ಬರ್ತಾ ಇದೆ. ಚೆಕ್ ಮಾಡ್ಕೊಳ್ಳಿ ಬೇಕಾಗಿ. ಇದು ನಿಮಗೆ 2023 12 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಕ್ವಶ್ಚನ್. ಅದು ಎನ್ಇಪಿ ಸಿಲೆಬಸ್ಗೆ ಕೇಳಿರೋದು.